ಈಗ ಅರ್ಧಕ್ಕೆ ನಿಂತಿದಂತಹ ಬಿಗ್ ಬಾಸ್ ಶೋ ಮತ್ತೆ ಪ್ರಾರಂಭ ಆಗ್ತಾ ಇದೆ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಸಹ ಖುಷಿ ಪಟ್ಟಿದ್ದಾರೆ ಅರ್ಧಕ್ಕೆ ನಿಂತು ಹೋಗಿದ್ದಂತಹ ಬಿಗ್ ಬಾಸ್ ನಿಂದ ಇನ್ನು ಉಳಿದಿದ್ದಂತಹ ಕಂಟೆಸ್ಟೆಂಟ್ ಎಲ್ಲರೂ ಸಹ ತುಂಬಾನೇ ಬೇಸರ ಪಟ್ಟಿದ್ರು ಅರ್ಧಕ್ಕೆ ನಿಂತೋಯ್ತು ನಮ್ಮ ಜರ್ನಿ ಈ ಸಲ ಕಪ್ ಯಾರ್ದು ಆಗಲಿಲ್ಲವಲ್ಲ ಕೊರೋನಾನೇ ಈ ಕಪ್ ತಗೊಂಡ್ಬಿಡ್ತಲ್ಲ ಅಂತ ಹೇಳಿ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು ಆದರೆ ಈಗ ಮತ್ತೆ ಬಿಗ್ ಬಾಸ್ ಶೋ ಪ್ರಾರಂಭ ಆಗ್ತಾ ಇದೆ ವಾರದಾದ್ಯಂತದಲ್ಲಿ ಕಿಚ್ಚನ ನಿರೂಪಣೆ ಇದ್ದೇ ಇರುತ್ತೆ ಇದರ ಖುಷಿ ಸಂತೋಷದ ಕ್ಷಣಗಳು ಎಲ್ಲವನ್ನು ಸಹ ನಾವು ಇನ್ನು ಮುಂದೆ ಬಿಗ್ ಬಾಸ್ ಶೋನಲ್ಲಿ ನೋಡಬಹುದಾಗಿದೆ ಈಗ ಎಲ್ಲ ಅಭಿಮಾನಿಗಳಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟತಾ ಇದೆ ಅದು ರಾಷ್ಟ್ರ ಪ್ರಶಸ್ತಿ ವಿಜೇತ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಹೆಸರು ಮಾಡಿದಂತಹ ಸಂಚಾರಿ ವಿಜಯ್ ಅವರು ಒಂದು ಸಲನೂ ಕೂಡ ಬಿಗ್ ಬಾಸ್ಗೆ ಬರಲಿಲ್ವಲ್ಲ ಇವರು ಸಹ ಬಿಗ್ ಬಾಸ್ಗೆ ಬರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಕಿಚ್ಚನು ಸಹ ತುಂಬಾನೇ ಸಂಚಾರಿ ವಿಜಯ್ ಅವರನ್ನ ಕಂಡ್ರೆ ತುಂಬಾನೇ ಇಷ್ಟಪಡ್ತಿದ್ರು ಇವರು ಆಸ್ಪತ್ರೆ ಸೇರಿದಾಗಲೂ ಸಹ ಮೂರು ನಾಲ್ಕು ಸಾರಿ ಟ್ವೀಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಸಹ ತಮ್ಮ ಸಂಚಾರಿ ವಿಜಯ್ ಅವರ ಬಗ್ಗೆ ಶೇರ್ ಮಾಡಿದ್ರು ಎಲ್ಲರೂ ಸಹ ಎಲ್ಲ ಅಭಿಮಾನಿಗಳನ್ನು ನೋಡಿದ್ರು ಆದರೂ ಸಹ ಏನು ಮಾಡದ ಪರಿಸ್ಥಿತಿ ಅಲ್ವಾ ಅದಕ್ಕೆ ಸಂಚಾರಿ ವಿಜಯ್ ಅವರನ್ನ ನಾವೆಲ್ಲರೂ ಸಹ ಕಳ್ಕೊಂಬೇಕಾಗಿ ಬರ್ತು ಈಗ ಕಿಚ್ಚನಿಗೆ ಎಲ್ಲರೂ ಸಹ ನೇರವಾಗಿ ಕೇಳ್ತಾ ಇರೋ ಪ್ರಶ್ನೆಯೇ ಬಿಗ್ ಬಾಸ್ ಶೋಗೆ ಯಾಕೆ ಈ ಸಂಚಾರಿ ವಿಜಯ್ ಅವರನ್ನ ಅಷ್ಟು ದಿನಗಳಿಂದ ಕಳೆದ 8 ಸೀಸನ್ಗಳಿಂದ ಯಾಕೆ ಹಾಕೊಳ್ಳಲಿಲ್ಲ ಅಂತ ಹೇಳಿ ಇನ್ನೂ ಕೂಡ ಬೇಜಾನ್ ಶೋಸ್ ಇದ್ದು ಅಂದರೆ ಇನ್ನೂ ಕೂಡ ಬಿಗ್ ಬಾಸ್ ಮುಕ್ತಾಯ ಅಲ್ಲ ಇನ್ನೂ ಕೂಡ ಮುಂದೆ ನಡೀತಿತ್ತು ಅದರಲ್ಲಿ ಈ ಸಂಚಾರಿ ವಿಜಯ್ ಅವರನ್ನು ಸೆಲೆಕ್ಟ್ ಮಾಡಬಹುದಾಗಿತ್ತು ಈ ಬಿಗ್ ಬಾಸ್ ಶೋ 9ರಲ್ಲಿ ಈ ಸಂಚಾರಿ ವಿಜಯ್ ಅವರನ್ನು ಹಾಕೊಳ್ಳೋದಕ್ಕೆ ಎಲ್ಲ ಪ್ಲ್ಯಾನ್ಗಳು ಸಹ ಸಿದ್ಧ ಆಗ್ತಿತ್ತು ಅನ್ನುವಂತಹ ಮಾಹಿತಿ ಏನಿದೆ ಅದು ಈಗ ಎಲ್ಲವೂ ಸಹ ಎಲ್ಲೆಡೆಯೂ ಕೇಳ್ತಾ ಬರ್ತಾ ಇದೆ ಬಿಗ್ ಬಾಸ್ ಶೋಗೆ ಈ ಸಂಚಾರಿ ವಿಜಯ್ ಅವರು 9ನೇ ಸೀಸನ್ಗೆ ಬರ್ತಿದ್ರು ಅನ್ನುವಂತಹ ಸುದ್ದಿ ಈಗ ತಾನೇ ವೈರಲ್ ಆಗ್ತಾ ಇದೆ ಈ ಸಂಚಾರಿ ವಿಜಯ್ ಅವರು ಈಗ ಇಲ್ಲ ಬಿಗ್ ಬಾಸ್ ಶೋಗಾಗಲಿ ಅವರ ಮುಂದಿನ ಯಾವುದೇ ಚಟುವಟಿಕೆಗಳು ಕೂಡ ನಾವ್ಯಾರೂ ಸಹ ನೋಡೋದಿಕ್ಕಾಗೋದಿಲ್ಲ ನೀವು ಕೂಡ ಈ ಸಂಚಾರಿ ವಿಜಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೇನೆ ನೀವು ಕೂಡ ಇವರಿಗೆ ಸಂತಾಪವನ್ನು ಸೂಚಿಸೋದಾದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಬಿಗ್ ಬಾಸ್ನ ಅಪ್ಡೇಟ್ಗಳು ನಮ್ಮ ಚಾನಲ್ನಲ್ಲಿ ದೊರಕುತ್ತೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ